ಹಾಯ್ ಫ್ರೆಂಡ್ಸ್, ಎಲ್ಲ ಕಡೆಗೆ ಮಳೆ ಮಾತ್ರ ಶುರು ಆಗಿದೆ. ಈ ರೀತಿ ಮಳೆ ಆಗುವಾಗ ಏನಾದರೂ ಚಟ್ಪಟಾಗಿರುವಂಥ ಬಿಸಿ ಬಿಸಿಯಾಗಿರುವಂಥ ಸ್ನ್ಯಾಕ್ಸ್ ತಿನ್ನಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಹಾಗಿದ್ರೆ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಬಳಸಿಬಿಟ್ಟು ಈ ರೀತಿ ಚಟ್ಪಟ್ ಅಂತ ಕೇವಲ ಎರಡೇ ಎರಡು ನಿಮಿಷದಲ್ಲಿ ಮಾಡಿಬಿಟ್ಟು ನಾವು ತಿನ್ಬೋದು. ಅದು ಒಂದು ವಾರ ಇಟ್ಟರೂ ಕೂಡ ಕೆಡೋದಿಲ್ಲ. ನಾನಿಲ್ಲಿ ಮೊದಲಿಗೆ 5 ಹಲಸಿನ ಬೀಜವನ್ನು ತಗೊಂಡಿದ್ದೀನಿ. ನೀವು ಜಾಸ್ತಿ ಕೂಡ ತಗೊಂಡು ಸ್ಟೋರ್ ಮಾಡ್ಬೋದು. ಫ್ರೆಂಡ್ಸ್, ಈಗ ನಾನು ಇದರ ಸಿಪ್ಪೆವನ್ನೆಲ್ಲ ಸಪ್ರೇಟನ್ನಾಗಿ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಕೆಲವರು ಹಲಸಿನ ಬೀಜವನ್ನು ಕುದಿಸ್ಬಿಟ್ಟು ತಿಂತಾರೆ, ಹಾಗೆ ತವಾ ಮೇಲೆ ಫ್ರೈ ಮಾಡ್ಕೊಂಡು ಕೂಡ ತಿಂತಾರೆ. ಈ ರೀತಿ ಒಂದು ಸತಿ ನೀವು ನಾನು ಮಾಡಿರೋ ರೀತಿಯಲ್ಲಿ ಮಾಡಿಬಿಟ್ಟು ತಿನ್ನಿ. ನೀವು ಪ್ರತಿ ಸತಿ ಹಲಸಿನ ಹಣ್ಣು ತಂದಾಗ ಇದೇ ರೀತಿ ಮಾಡಿಕೊಂಡು ತಿಂತೀರಾ, ಅಷ್ಟು ಸ್ವೀಟಾಗಿ ಟೇಸ್ಟಿಯಾಗಿರುತ್ತೆ. ಈಗ ನಾನಿಲ್ಲಿ ನಡುವಿಗೆ ಕಟ್ ಮಾಡಿಬಿಟ್ಟು ಪೀಸಸ್ಸಾಗಿ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಈ ರೀತಿ ಕಟ್ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ನೀವು ಇದನ್ನು ಕುದಿಸ್ಬಿಟ್ಟು ಕೂಡ ನೀವು ಇದನ್ನು ಕಟ್ ಮಾಡ್ಕೋಬೋದು. ಇದೇ ರೀತಿಯಾಗಿ ನಾನು ಎಲ್ಲವನ್ನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈಗ ನಂತರ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಸ್ವಲ್ಪನೇ ನೀರು ಕುದಿ ಬರುವಾಗ ಇದನ್ನು ಹಲಸಿನ ಬೀಜವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು 10 ನಿಮಿಷ ಇದನ್ನು ನಾವು ಚೆನ್ನಾಗಿ ಕುದಿಸ್ಬೇಕು. ಸೊ ಇದು ಯಾವ ರೀತಿ ಕುದಿಬೇಕಂದ್ರೆ ನಾವು ರೈಸ್ ಎಲ್ಲ ಕುದಿಸ್ತೀವಲ್ಲ ಅದೇ ರೀತಿ ಇದನ್ನು ಕೂಡ ಕುದಿಸ್ಬೇಕು. ಸೊ ನೀವು ಕುಕ್ಕರಲ್ಲಿ ಕೂಡ ಒಂದು ಸೀಟಿ ಹಾಕೋಬೋದು. ಒಂದು ವೀಸಲನ್ನು ನೀವು ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಕಟಿಂಗ್ ಕೂಡ ನೀವು ಮಾಡ್ಕೋಬೋದು. ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿ, ಅರಿಶಿನ, ನಂತರ ಚಾಟ್ ಮಸಾಲ, 1 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ನಾವು ಗ್ಯಾಸನ್ನು ಆನ್ ಮಾಡಬೇಕು. ಫ್ರೆಂಡ್ಸ್, ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚಿಕ್ಕ ಚಿಕ್ಕ ಬಬಲ್ಸ್ ಬಂದ ನಂತರ ನಾವು ಕುದಿಸಿರುವಂಥ ಹಲಸಿನ ಹಣ್ಣನ್ನು ಸೇರಿಸ್ಬೇಕು. ಹಲಸಿನ ಹಣ್ಣು ಸೇರಿಸಿದ ನಂತರ ನೀವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೋದು. 1-2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಆ ರೀತಿ ಫ್ರೈ ಮಾಡಿಕೊಂಡ್ರೆ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ತುಂಬಾ ಸಾಫ್ಟಾಗಿರುತ್ತೆ, ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಆಲ್ ಅಂತ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.